ಕೃಪೊಂಡೋಯ್ತು. ಅವರವರೆಲ್ಲರೂ ಕೂಡ ಒಂದೇ ಇದ್ದಾರೆ, ಮ್ಯಾಲೆ ತೋರಿಕೆಗೆ ನಾಟಕ ಮಾಡ್ತಾರೆ. ಇನ್ನ ನಮ್ಮ ಬಸವರಾಜ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿನ ಹುಬ್ಬಳ್ಳಿಯಿಂದ ಓಡಿಸಿದ್ರು ಜನ. ಆದ್ರೆ ಎಸ್ ಆರ್ ಬೊಮ್ಮಾಯಿಯವ್ರು ನಾವು ಕಟ್ಟು ವಿರೋಧ ಮಾಡ್ತಿದ್ವಿ. ಆದ್ರೆ ಅವರಲ್ಲಿ ಒಂದು ಜಗದಾಕಿನ ಸಿದ್ಧಾರ್ಥ ಇತ್ತು, ಅವ್ರು ಎಂ ಎನ್ ರಾಯರ ಅನ್ಯಾಯ ಅದಕ್ಕೆ ಅವ್ರಿಗೆ ರಾಜಿಷ್ಟು ಬೊಮ್ಮಾಯಿ ಅಂತಿದ್ರು. ಆದ್ರೆ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಅದನ್ನ ಸಮಾಜ ಅವ್ರ ಜಗದಾಕಿಂತ ಹಿಡ್ಕೊಳ್ಳಿಲ್ಲ. ಅವ ಅಧಿಕಾರಕ್ಕೆ ಕೋಮವಾಗಿ ಇಟ್ಟು ಹೋಗಿ ಅವರೇ ಹಿಂಗೆ ಮಾಡ್ತಿದ್ರು. ಕೊನೆವರೆಗೂ ಬಿಟ್ಟು ಬಿಟ್ಟು ಕೊಡ್ತಿದ್ದಿಲ್ಲ. ಇವಾಗ ಏನಿಲ್ಲ, ನಮ್ಮ ಮಗನಿಗೆ ಟಿಕೆಟ್ ಕೊಡೋದಿಲ್ಲ, ನಮ್ಮ ಮಗನ ನಿಂದ್ರಿಸೋದಿಲ್ಲ ಅಂತ. ಆದ್ರೆ ತನ್ನ ಎಂ ಪಿ ಚುನಾವಣೆ ಒಳಗಡೆ ಮಗನ ನಿಂದ್ರಿಸೋದು ತಯಾರು ಮಾಡಿ ಈ ಜನರಿಗೆ ನಾಟಕ ಮಾಡಿ ಈಗ ನಿಂದ್ರಿಸಿದ್ದಾರೆ. ಅದಕ್ಕೆ ಬೊಮ್ಮಾಯಿ ಮಹಾ ಸುಳ್ಳುಗ, ಅವರು ಸುಳ್ಳು, ಅವ್ರ ಔಷಧಿಗಳಗನ ಬಂದದ ಇದು. ಇವತ್ತಿನ ಇದು ಅಷ್ಟೇ ಅಲ್ಲ, ಏನಪ್ಪ ಅಂತಂದ್ರೆ ಒಂದೇ ಒಂದು ಮಾತು ನೋಡಿ ಹೇಳ್ಬೇಕಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಇವರು ತಮ್ಮ ಅವರ ಒಂದು ಬದ್ಧತೆ, ಅವರಲ್ಲಿ ಇರ್ತಕ್ಕಂತ ಒಂದು ಆಡಳಿತಾತ್ಮಕ ಒಂದು ನಿಲುವಿಗೆ ಇವರಿಗೆ ಸಹಿಸ್ತ ಆಗ್ತಾ ಇಲ್ಲ. ಅದಕ್ಕಾಗಿ ಪ್ರತಿ ಹಂತದೊಳಗ ಸಿದ್ದರಾಮಯ್ಯನವ್ರ ಮೇಲೆ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಆದ್ರೆ ಸಿದ್ದರಾಮಯ್ಯನವರು ಸಾಕಷ್ಟು ಎಲ್ಲ ರೀತಿಯಿಂದ ಅವನ ಅನುಭವಿಸಿ ಎಲ್ಲಪ್ಪ ಅದು 99 ದೇವೇಗೌಡರಿಂದ ಯಾರೂ ಇದ್ದಿದ್ದಿಲ್ಲ. ಸಿದ್ದರಾಮಯ್ಯನವರು ಹೋದ್ರು ಅವತ್ತ ಎಲ್ಲರೂ ಹೆಗಡೆ ಪಟೇಲ್ರಿಂದ ಹೋದ್ರು ಜೆ ಡಿ ಯುಕ್ಕ ಜೆ ಡಿ ಎಸ್ ಗೆ ಹೋದವರು ಸಿದ್ದರಾಮಯ್ಯನವರು ಒಬ್ಬರೇ. ಅದಕ್ಕೆ ಇದೆಲ್ಲಾನು ಬಹಳ ಇದೈತಿ. ಇನ್ನು ಇದು ಕುಮಾರಸ್ವಾಮಿಯವರಂತೂ ಸುಳ್ಳಿನ ಸ್ವಾಮಿ ಅವ. ಯಾಕಂದ್ರೆ ನಾನು 10 ಚುನಾವಣೆ ನಿಂದಿರುವುದಿಲ್ಲ ಅಂತ ಹೇಳಿದ್ರು ಅವ್ರು 99 ಸೋತಾಗ. ಅದು ಪತ್ರಿಕೆ ಒಳಗೆ ಎಂದಿಗೂ ಬಂದಿದ್ದು ಕಠಿಣ. ಆದ್ರೆ 2004 ಮಾತು ನಿಂತರು. ಅದಕ್ಕೆ ಇದೆಲ್ಲ ಇವತ್ತಿನ ಇದು ಯಾರು ಏನೇ ಕೇಳಿದ್ರೆ ಕೇಳಿ.